ಕಾಯ್ದಿತ್ರಿ ಅದು ಎಣ್ಣೆ. ಬೆಳ್ಳುಳ್ಳಿ ಹಾಕಿ ನೋಡಿದ್ನೆಲ್ಲ, ಜಿಂಜರ್ ಗಾರ್ಲಿಕ್ ಹಾಕ್ಬಿಡೋಣ. ಇವು ಫ್ರೈ ಆಗ್ಯಾವ್ರಿ, ಈರುಳ್ಳಿ ಹಾಕ್ಕೊಡ್ತೀನಿ. ಇದು ಹಸಿಮೆಣಸಿನ್ಕಾಯಿ, ಅದೊಂದು ಸ್ವಲ್ಪ ಕೆಂಪಾಗಿದ್ದಿತ್ತು, ಅದೊಂದು ಪೀಸ್ ಹಾಕ್ಕೊಂಡೀನಿ. ಹಂಗೆ ರಫ್ಫಾಗಿ ಕಟ್ ಮಾಡ್ಕೊಂಡೀನಿ. ಏನು ಮೆತ್ತಗೆ ಇದು ಸಾಫ್ಟಾಗಿ ಹೋಗಿ ಬೇಯೋದನ್ನು ಬೇಡ, ಕಲ್ಕೆ ಆಗಿರಲಿ ತರಕಾರಿಗಳು. ಕ್ಯಾರೆಟು ಬೀನ್ಸು ಹಾಕ್ಕೊತೇನೆ, ಮಿಕ್ಸ್ ಕೊಡೋಣ. ಕ್ಯಾಬೇಜ್ ಹಾಕ್ಕೊಂಡ್ರೆ ಈಗ ಅದು ಬೇರೆ ಯಾವುದು ಪಲ್ಯ ಅದು ಮಾಡೋಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ. ಮಿಕ್ಸ್ ಕೊಡೋಣ ಇದನ್ನು ಸರಿಯಾಗಿ. ಅದು ಇನ್ನೂ ಸಣ್ಣ ಕಟ್ ಮಾಡ್ಕೊತಿದ್ದೆ ನಾನು, ಪ್ಲ್ಯಾನ್ ಇತ್ತು ಅಂದರೆ ಇದು ಮೊದಲು ಅದು ಪಲ್ಯಕ್ಕಲ್ಲಿ ಕಟ್ ಮಾಡಿದ್ದನ್ನು ಜಾಸ್ತಿ ಆಯ್ತಂಥೇಳಿ ಇದಕ್ಕೆ ಯೂಸ್ ಮಾಡತ್ತೀನಿ. ಶ್ರಿಂಕ್ ಆಗ್ಬೇಕು ಬಂದಮೇಲೆ, ಆದರೂ ಇನ್ನೂ ಸಣ್ಣ ಕಟ್ ಮಾಡ್ಕೋಬೋದಿತ್ತು. ಫ್ರೆಂಡ್ಸ್, ಇದು ಗ್ರೀನ್ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು ನಾನು ಹಾಕೋ ಟೈಮಿಗೆ ಇದು ಕಟ್ ಆಗಿಬಿಡ್ತು. ರೆಕಾರ್ಡಿಂಗ್ ಹಾಕಿ ಒಳಗೆ ಬಂದಿಲ್ಲ ಅದು. ಅದೇನು ಇದ್ರೆ ಹಾಕ್ಕೋಬೋದು, ಇರಲಿಲ್ಲ ಅಂದ್ರೆ ಇಲ್ಲ. ಆದರೆ ನಂದು ವಿಡಿಯೋ ಒಳಗೆ ಈಗ ರೆಕಾರ್ಡ್ ಆಗಿಲ್ಲ ಅದು. ಸ್ವಲ್ಪ ಈಗ ಪೆಪ್ಪರ್ ಪೌಡ್ರ್ ಹಾಕ್ಕೋತೀನಿ, ಆಮೇಲೆ ಒಂದು ಸ್ವಲ್ಪ ಸೇರಿಸೋಣ. ಅದು ಯಾಕೋ ಕಟ್ ಆಗಿಬಿಡ್ತು ಏಕ್ದಮ್. ಸ್ಟೋರೇಜ್ ಫುಲ್ ಐತೆ ಏನೋ, ಚೆಕ್ ಮಾಡ್ಬೇಕು. ಒಳ್ಳೆ, ನಾನು ಹಿಂಗೆ ಹಾಕೋ ಟೈಮಿಗೆ ಕಟ್ ಆಯ್ತು ನೋಡ್ರಿ. ನಾನು ರೆಕಾರ್ಡ್ ಆಗಾಕತ್ತಂತೇಳಿ ನಾನು ಹಾಕಿಬಿಟ್ಟೆ. ಈಗ ರೈಸು ರೆಡಿ ಇದ್ದಿದ್ದಾಯ್ತು, ಇಲ್ಲೇ ಹಾಕ್ಕೊಂಬಿಡ್ತೀನಿ. ಯಾವಾಗಲೂ 95% ಅಷ್ಟೇ ಬೇಯಿಸಿರ್ತಿದ್ದೆ, ಇವತ್ತದು ಕರೆಕ್ಟಾಗಿ ಬೇಯಿಸ್ಕೊಂಬಿಟ್ಟೆ. ಈಗ ಜಸ್ಟ್ ನಿಧಾನಕ್ಕೆ ಇಲ್ಲೇ ಹಾಕ್ಕೊಂಬಿಡೋಣ ರೈಸು. ರೈಸ್ ಹಾಕ್ಕೊಂಡಿಲ್ಲ, ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟು ನೋಡಿ ಹಾಕ್ಕೋಬೇಕಾಗ್ತೈತಿ. ಸೋಯಾ ಸಾಸ್ ಹಾಕ್ಕೊತಿಲ್ಲ, ಕಡಿಮೆ ಹಾಕ್ಕೋಬೇಕು. ಹಂಗಾಗಿ ಈಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಆಮೇಲೆ ವಿನೆಗರ್ ಹಾಕ್ತೀನಿ. ವಿನೆಗರು ಸ್ಪ್ರಿಂಗ್ ಆನಿಯನ್, ಇನ್ನೊಂದು ಸ್ವಲ್ಪ ಪೆಪ್ಪರು. ನಿಧಾನಕ್ಕೆ ಮಿಕ್ಸ್ ಕೊಡೋಣ ಅದನ್ನು. ಅದು ಸ್ವಲ್ಪ ನೀರು ಚುಮಕ್ ಹೊಡಿತಿದ್ದೆ, 95% ಬೇಯಿಸಿದ್ದೆ ಅಂದರೆ ಇದು ಫುಲ್ ಕುಕ್ ಮಾಡಿಟ್ಬಿಟ್ಕೊಂಬಿಡಿ ನಾನು. ರೈಸ್ ರೆಡಿ ಆಯ್ತದ, ಹಂಗಾಗಿ ನಾನು ಈಗ ನೀರು ಚುಮಕ್ ಕೊಡೋಂಗಿಲ್ಲ. ಸ್ವಲ್ಪ ಮಿಕ್ಸಿಂಗ ನಾಜೂಕ್ ಆಗ್ಬೇಕಾಗ್ತೈತೆ ಅಷ್ಟೇ. ಮಾಡೋಣಂದ್ರೆ ಇದು ಈಸಿ ವೇ ನೋಡ್ರಿ ನಂಗೆ ಹೆಂಗೆ ಮಾಡೋಕ್ಕೆ ಮಿಕ್ಸಿಂಗ್. ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ ತಿರುಗಿಸಿ ಹಾಕ್ಬಿಟ್ಟು ನೋಡ್ರಿ, ಹಿಂಗೆ ಕೆಳಗಿನ ಮೇಲೆ ಮೇಲಿನ ಕೆಳಗಾಗುವಂಗೆ ಕೇರ್ಫುಲ್ಲಾಗಿ ಮಾಡ್ಬೇಕು ಅಷ್ಟೆ, ಮಸ್ತ್ ರೆಡಿ ಆಗ್ತದೆ. ನಾನು ಇವತ್ತು ರೆಡಿ ಇರೋ ರೈಸಿಗೆ ಮಾಡಿದೆ. ಫ್ರೈಡ್ ರೈಸ್ ಮಾಡೋ ಪ್ಲ್ಯಾನ ಇತ್ತು ಅಂದರೆ ಅದನ್ನು 95% ಅಷ್ಟೇ ಬೇಯಿಸಿದ್ದಿಟ್ಕೋಬೇಕು. ಆವಾಗ ನಮ್ಗೆ ಹಿಂಗೆ ಮಿಕ್ಸಿಂಗಿಗೆ ತೊಂದರೆ ಆಗೋಂಗಿಲ್ಲ.
ಸ್ಪ್ರಿಂಗ್ ಆನಿಯನ್ ಹಾಕಿಬಿಟ್ಟೆ, ಆವಾಗಷ್ಟು ಹಾಕಿದ್ದೆ. ಸ್ಟೋ ಆಫ್ ಮಾಡಿಬಿಡೋಣ್ರಿ. ಫ್ರೈಡ್ ರೈಸ್ ರೆಡಿ ಆಯ್ತೀಗ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಆಮೇಲೆ ಓಪನ್ ಮಾಡೋಣ. ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಫ್ರೈಡ್ ರೈಸು, ವೆಜ್ ಫ್ರೈಡ್ ರೈಸ್ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈಸಿ ಆಗ್ತೈತೆ ಮಾಡೋಕ್ಕೆ. ಅದರೊಳಗೆ ಏನಾರು ಒಂದಿಷ್ಟು ಐಟಮ್ಸ್ ಇರಲಿಲ್ಲ ಅಂದರೂ ಏನಿಲ್ಲ, ಸ್ಕಿಪ್ ಮಾಡ್ಕೋಬೋದು. ನೀವು ಟ್ರೈ ಮಾಡಿರಿ ಈ ಥರ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ತಪ್ಪದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅಂದರೆ ಅದರೊಳಗೆ ನಾನು ಶೇರ್ ಮಾಡೋ ಎಲ್ಲ ವೀಡಿಯೋಗಳದ್ದು ನೋಟಿಫಿಕೇಶನ್ ನಿಮಗೆ ಲಗು ತಲುಪ್ತಾವೆ. ಅದು ಆಲ್ ಚೂಸ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.